ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ತಜ್ಞ ಗಿರೀಶ್ ಗುರುಜಿ ಸಿಂಹರಾಶಿ ಸಿಂಹ ಲಗ್ನದವರಿಗೆ ನವೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡದಲ್ಲಿ ಕೊಡ್ತೀನಿ ವಿಡಿಯೋನ ಕೊನೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳು ತುಂಬ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮುಖ್ಯವಾಗಿ ನಿಮಗೆ ಶುಕ್ರ ಧನಸ್ಥಾನದಿಂದ ಸಂಚಾರ ನೀಚನಾದರೂ ಕೂಡ ನೀಚಭಂಗ ರಾಜಯೋಗದ ಫಲ ಉತ್ತಮ ಫಲವನ್ನು ನೋಡ್ಬೋದು ಕೇತುವಿನ ಜೊತೆ ಇದ್ದಾನೆ ಆದರೆ ನಿಮಗೆ ವಾಣಿ ಮತ್ತು ನಿಮ್ಮ ಒಂದು ಯೋಚನೆ ಶಕ್ತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ ಭಾಗ್ಯದಲ್ಲಿ ಗುರು ಗುರುವಿನ ಬಲ ಸಂಪೂರ್ಣವಾಗಿದೆ ಸಿಂಹರಾಶಿ ಸಿಂಹಲಗ್ನದವರಿಗೆ ತುಂಬ ಉತ್ತಮವಾದಂಥ ಫಲ ಗುರುವಿನ ನೋಡ್ಬೋದು ಮೊದಲ ಹಂತದಲ್ಲಿ ನಿಮಗೆ ಮಂಗಳ ಮತ್ತು ರವಿ ತೃತೀಯ ಸ್ಥಾನದಲ್ಲಿ ತುಂಬ ಉತ್ತಮವಾದಂತಹ ಯೋಗ ಎರಡು ಗ್ರಹಗಳಿಂದ ತುಂಬ ಉತ್ತಮವಾದಂಥ ಫಲಗಳನ್ನು ನೋಡ್ಬೋದು ಎರಡನೇ ಹಂತದಲ್ಲಿ ಬುಧ ರವಿ ಮಂಗಳ ನಿಮ್ಮ ಚತುರ್ಥ ಸ್ಥಾನದಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ಈ ನಾ ಮೂರು ಗ್ರಹಗಳಿಂದ ನೀವು ಎರಡನೇ ಹಂತದಲ್ಲೂ ಕೂಡ ನೋಡ್ಬೋದು ಶನಿಷ್ಠರ ಸಪ್ತಮ ಸ್ಥಾನದಲ್ಲಿ ಸಪ್ತಮಾಧಿಪತಿಯಾಗಿ ಯಥಸ್ಥಿತ ಇದ್ದಾನೆ ತುಂಬ ಉತ್ತಮ ಫಲ ನಿಷ್ಠ ಫಲವನ್ನು ಕೊಡ್ತಾನೆ ಕೆಲವೊಂದು ವಿಚಾರದಲ್ಲಿ ರಾಹು ಅಷ್ಟಮದಲ್ಲಿ ಆಕಸ್ಮಿಕ ಲಾಭ ಮತ್ತು ಕೆಲವೊಂದು ನಷ್ಟಗಳನ್ನು ಕೂಡ ರಾಹು ಕೊಡುವಂಥ ಸಾಧ್ಯತೆ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ ವ್ಯಕ್ತಿತ್ವ ತುಂಬ ಚೆನ್ನಾಗಿರುತ್ತೆ ತುಂಬ ಧೈರ್ಯ ಆಗಿರುತ್ತೆ ಸಾಹಸ ಕಾರ್ಯಗಳಾಗಿರ್ಬೋದು ಪ್ಲಾನಿಂಗ್ ಆಗಿರ್ಬೋದು ಓಡಾಡಿ ಮಾಡುವಂತಹ ಕೆಲಸ ಕಾರ್ಯಗಳು ಜಾಸ್ತಿ ಇರುತ್ತೆ ಪದೇ ಪದೇ ಓಡಾಟಗಳಿರುತ್ತೆ ಮತ್ತು ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡಿ ಸಕ್ಸಸ್ ಮಾಡುವಂತಹ ಯೋಗಗಳು ಕೂಡ ಇರುತ್ತೆ ಇದರ ಜೊತೆಗೆ ನಿಮಗೆ ಶುಕ್ರ ಧನಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸ್ವಲ್ಪ ಶ್ರಮದಿಂದಲೇ ಲಾಭ ಪಡೆಯುವಂಥದ್ದಿರುತ್ತೆ ಶುಕ್ರ ನೀಚಭಂಗರಾಜ ಯೋಗದ ಫಲ ಇರುತ್ತೆ ನಿಮ್ಮ ಫೇಸ್ ವ್ಯಾಲ್ಯೂ ನಿಮ್ಮ ಸ್ಟೇಟಸ್ಸು ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಈಸಿಯಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ನಿಮ್ಮ ಮಾತಿಗೆ ಬೆಲೆ ಗೌರವ ಈ ಬರುವಂಥ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದರ ಜೊತೆಗೆ ಧನ ಸ್ಥಿತಿ ಹೇಗಿರುತ್ತೆ ಹಣಕಾಸಿನ ಸ್ಥಿತಿ ನಿಮಗೆ ವೃದ್ಧಿಯಾಗುತ್ತೆ ಬರುವಂಥ ತಿಂಗಳಲ್ಲಿ ಎರಡನೇ ಹಂತದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುವಂಥದ್ದಿರುತ್ತೆ ನಿಮಗೆ ಹಣದವನ್ನು ಮಲ್ಟಿಪ್ಲೈ ಮಾಡುವಂತಹ ಸೋರ್ಸ್ಗಳಾಗಿರ್ಬೋದು ಅನ್ಯ ಮಾರ್ಗಗಳು ಈ ಬರುವಂಥ ತಿಂಗಳಲ್ಲಿ ಕಂಡುಕೊಳ್ತೀರಾ ಅದರಿಂದ ಲಾಭ ಆದಾಯ ಮಾರ್ಗಗಳೆಲ್ಲ ನಿಮಗೆ ಹೆಚ್ಚಿಗೆ ಹೋಗುತ್ತೆ ಈ ಹಂತದಲ್ಲಿ ಮೊದಲನೇ ಎರಡು ವಾರಗಳ ಕಾಲ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ದುಡ್ಡು ಕಾಸು ಮಾಡೋ ರೀತಿ ಅಂದರೆ ಸೇಲ್ ಮಾಡೋದ್ರಿಂದ ಮಾರೋದ್ರಿಂದ ಆಗಿರ್ಬೋದು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಆಗಿರ್ಬೋದು ಕ್ರಯ ಮಾಡೋದ್ರಿಂದ ಅಂದರೆ ಕೊಡೋದ್ರಿಂದ ನಿಮಗೆ ಎರಡನೇ ಹಂತದಲ್ಲಿ ಎಲ್ಲ ವಸ್ತುಗಳು ನೀವು ವಾಪಸ್ಸು ಖರೀದಿ ಮಾಡುವಂಥ ಅವಕಾಶಗಳು ಬರುತ್ತೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿವಾಗುವಂಥ ಅವಕಾಶಗಳಿರುತ್ತೆ ಹಾಗಾಗಿ ಮೊದಲನೇ ಹಂತ ಸೇಲ್ಸ್ ಮಾಡೋಕ್ಕೆ ಎರಡನೇ ಹಂತ ನೀವು ಪರ್ಚೇಸ್ ಮಾಡೋಕ್ಕೆ ತುಂಬ ಅದ್ಭುತವಾದಂತಹ ಯೋಗಗಳು ಫಲಗಳಿರುತ್ತೆ ಸಂಬಂಧಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಗುರುವಿನ ದೃಷ್ಟಿ ಮಂಗಳನ ಮೇಲೆ ಇರೋದ್ರಿಂದ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಜ್ಞಾನ ಆಗಿರ್ಬೋದು ನಿಮ್ಮ ಮಾರ್ಗದರ್ಶನ ಆಗಿರ್ಬೋದು ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದಿರುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ ಕೂಡ ನೋಡುವಂತಹ ಸಮಯ ಬರುವಂಥ ತಿಂಗಳಲ್ಲಿ ಜೊತೆಗೆ ನೋಡಿ ನಿಮಗೆ ಎರಡನೇ ಹಂತದಲ್ಲಿ ತುಂಬ ಅದ್ಭುತವಾದಂಥ ಯೋಗ ರವಿ ಮಂಗಳ ಮತ್ತು ಬುಧ ನಿಮಗೆ ಚತುರ್ಥ ಸ್ಥಾನದ ಲಾಭಾಧಿಪತಿಯಾದಂಥ ಬುಧ ಧನಾಧಿಪತಿಯಾಗಿ ನಿಮ್ಮ ಚತುರ್ಥದಲ್ಲಿದ್ದಾಗ ಭೂಮಿಯಿಂದ ಲಾಭ ಆಗುತ್ತೆ ವಾಹನಗಳು ಪರ್ಚೇಸ್ ಮಾಡೋ ಯೋಗ ಇರುತ್ತೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗೋಂಥದ್ದು ಜೊತೆಗೆ ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಒಂದು ನಿಮ್ಮ ಬಳ್ಳಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ನಿಮ್ಮ ಒಂದು ಮನೆಗೆ ಬೇಕಾದಂಥ ವಸ್ತುಗಳನ್ನು ನೀವು ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅದರಿಂದ ಲಾಭ ಪಡೆಯುವಂಥದ್ದು ಇರುತ್ತೆ ಹಾಗಾಗಿ ತುಂಬಾ ಉತ್ತಮವಾದಂಥ ಇರುತ್ತೆ ಎರಡನೇ ಹಂತದಲ್ಲಿ ನೀವು ಓಡಾಟ ಆಗಿರ್ಬೋದು ತಿರುಗೋದಾಗಿರ್ಬೋದು ಆ ವಿಚಾರದ ಸ್ವಲ್ಪ ಕಡಿಮೆ ಆಗುತ್ತೆ ಒಂದೇ ಸ್ಥಿತ ಸ್ಥಳದಲ್ಲಿ ಕೂತುಕೊಂಡು ಆ ಸ್ಥಳದ ಒಂದು ಕೆಲಸ ಕಾರ್ಯಗಳು ಮಾಡೋದಾಗಿರ್ಬೋದು ಒಂದು ನಿಮ್ಮ ಒಂದು ಸುಖ ಸೌಕರ್ಯಗಳನ್ನು ಅನುಭವಿಸೋದಾಗಿರ್ಬೋದು ಇದೆಲ್ಲ ಕೂಡ ನೋಡುವಂತಹ ಸಾಧ್ಯತೆಗಳು ಬರುವಂಥ ತಿಂಗಳಿದೆ ಹಾಗಾಗಿ ಮಿತ್ರರಿಂದ ಮತ್ತು ನಿಮ್ಮ ಒಂದು ಕುಟುಂಬದಿಂದ ಆಗಿರ್ಬೋದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಅಭಿವೃದ್ಧಿ ಇರುತ್ತೆ ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದು ಮಟ್ಟಿಗೆ ಹಿನ್ನಡೆ ಆಗಿರ್ಬೋದು ಇಲ್ಲಾಂದರೆ ಆಸಕ್ತಿ ಕಡಿಮೆ ಆಗಿರುವಂಥದ್ದಿರುತ್ತೆ ವಿದ್ಯಾಭ್ಯಾಸಕ್ಕೆ ಉತ್ತಮವಾದಂತಹ ಸಮಯ ಗುರುದೃಷ್ಟಿ ಇದೆ ಯಾರು ಸ್ಟೂಡೆಂಟ್ ಇದ್ದಾರೆ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿ ಆಗಿರ್ಬೋದು ಟ್ಯಾಲೆಂಟ್ ಆಗಿರ್ಬೋದು ಕುಟುಂಬದ ಸಪೋರ್ಟು ತುಂಬ ಚೆನ್ನಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಂದರೆ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು ಇದೆಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಕೇತು ಮತ್ತು ಶುಕ್ರ ನಿಮ್ಮ ಒಂದು ದ್ವಿತೀಯ ಸ್ಥಾನದಲ್ಲಿದ್ದಾಗ ನಿಮಗೆ ತ್ರೋಟ್ಗಾಗಿರ್ಬೋದು ಎದೆಗಾಗಿರ್ಬೋದು ಈ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಆದರೆ ಕೇತು ದ್ವಿತೀಯದಲ್ಲಿದ್ದಾಗ ನಿಮಗೆ ನಿಮ್ಮ ವಾಣಿ ಮತ್ತು ನಿಮ್ಮ ಮಾತು ತುಂಬ ತೀವ್ರತೆ ಇರುತ್ತೆ ನೇರ ಮಾತಿರುತ್ತೆ ಹಾಗಾಗಿ ಆ ಮಾತಿನ ಮೇಲೆ ಮತ್ತು ನೀವು ಆಡುವಂತಹ ನುಡಿಗಳ ಮೇಲೆ ಸ್ವಲ್ಪ ಹತೋಟಿ ಇಟ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ಆಗುತ್ತೆ ಶನಿಶ್ಚರ ತುಂಬ ಅದ್ಭುತವಾದ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾಗ ವ್ಯಾಪಾರ ವ್ಯವಹಾರಗಳು ಆನೆಸ್ಟ್ ಆಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ ಮತ್ತು ನಿಮಗೆ ನಿಮ್ಮ ಬಾಳ ಸಂಗಾತಿಯಾಗಿರ್ಬೋದು ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಒಳ್ಳೆ ಸಂಬಂಧಗಳಾಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಮಾತುಕತೆಯಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ನಿಮಗೆ ಅದರಿಂದ ಯಾವುದೇ ರೀತಿಯ ತೊಂದರೆ ತಾಪತಿಗಳಿಲ್ಲ ರಾಹು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಬರುವಂಥ ತಿಂಗಳಲ್ಲಿ ಆಕಸ್ಮಿಕವಾದಂತಹ ಲಾಭವನ್ನು ಕೊಡ್ತಾನೆ ಆದರೆ ದೀರ್ಘಕಾಲದ ವ್ಯಾಧಿಗಳೇನಾಗುತ್ತೆ ಅದು ಉಲ್ಬಣಗಳಾಗುವಂತಹ ಸಾಧ್ಯತೆಗಿರುತ್ತೆ ಒಂದು ನಿಮ್ಮ ಒಂದು ಕುಟುಂಬದಲ್ಲಿರುವಂತಹ ಹಿರಿಯರಾಗಿರ್ಬೋದು ನಿಮ್ಮ ತಂದೆ ತಾಯಿ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅವರ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಮಾನಸಿಕ ಒತ್ತಡ ಆಗಿರ್ಬೋದು ಆಸ್ಪತ್ರೆ ಓಡಾಟಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಖರ್ಚುಗಳಾಗಿರ್ಬೋದು ಇದೆಲ್ಲ ಕೂಡ ನೋಡುವಂಥ ಸಾಧ್ಯತೆ ಇದೆ ಆದರೂ ಕೂಡ ಅದರಿಂದ ಆಚೆ ಬರುವಂಥದ್ದು ಗುರು ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಮಾರ್ಗ ಆಗಿರ್ಬೋದು ಟ್ರೀಟ್ಮೆಂಟ್ ಆಗಿರ್ಬೋದು ನಿಮಗೆ ಸರಿಯಾಗಿ ಆಗುವಂಥ ಅವಕಾಶಗಳು ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂಥ ಅವಕಾಶಗಳು ಈ ತಿಂಗಳಲ್ಲೂ ಕೂಡ ನಿಮಗಿದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೂಡ ಇರುತ್ತೆ ವೃತ್ತಿಯಲ್ಲಿ ತೃಪ್ತರಾಗಿರ್ತಾ ಇರುವಂತಹ ವೃತ್ತಿಯಲ್ಲಿ ಕಂಟಿನ್ಯೂ ಮಾಡುವಂಥ ಒಂದು ಮಾನಸಿಕ ಸ್ಥಿತಿ ಇರುತ್ತೆ ಇದ್ದಿದ್ದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನ ಅದನ್ನೇ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಈ ಬರುವಂಥ ತಿಂಗಳಲ್ಲೂ ಅದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಆಗಿರ್ಬೋದು ನಿಮ್ಮ ಹೆಸರು ಕೀರ್ತಿ ಕೀರ್ತಿ ಪ್ರಶಂಸೆ ಎರಡನ್ನೂ ವೃದ್ಧಿ ಮಾಡುವಂಥ ಅವಕಾಶ ಜೊತೆಗೆ ನಿಮ್ಮ ಒಂದು ವ್ಯಾಲ್ಯೂ ಆಗಿರ್ಬೋದು ನಿಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ ಆಗಿರ್ಬೋದು ಯಾರು ಇರ್ತಾರೆ ಅವರಿಗೆ ಈ ಬರುವಂಥ ತಿಂಗಳು ತುಂಬ ಉತ್ತಮವಾಗಿರುತ್ತೆ ನಿಮ್ಮ ಕುಟುಂಬದವರು ಹಿಡ್ಕೊಂಡು ಸಮಾಜದಲ್ಲಿ ಎಲ್ಲರೂ ಕೂಡ ನಿಮಗೆ ಒಂದು ಗೌರವ ಆಗಿರ್ಬೋದು ಒಂದು ಸನ್ಮಾನ ಆಗಿರ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ರಿಸಲ್ಟನ್ನು ಕೊಡೋಕ್ಕೆ ಸಹಕಾರಿಯಾಗಿರ್ಬೋದು ಇದೆಲ್ಲ ಕೂಡ ನೋಡುವಂಥದ್ದು ಅವಕಾಶಗಳು ಬರುವಂಥ ತಿಂಗಳಿದೆ ಡಿಸ್ಪ್ಯೂಟ್ಸ್ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ದೊಡ್ಡ ಮಟ್ಟದಿರೋದಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಯಾವುದೇ ರೀತಿಯ ಒಂದು ಸೀಕ್ರೆಟ್ ವ್ಯವಹಾರಗಳಾಗಿರ್ಬೋದು ನಿಮ್ಮ ಒಂದು ಕೆಲಸ ಕಾರ್ಯಗಳು ದುಡ್ಡು ಕಾಸು ಮಾಡುವಂಥದ್ರಲ್ಲಿ ಅನ್ಯ ಮಾರ್ಗಗಳನ್ನು ಹುಡ್ಕೊಳ್ಳೋದಾಗಿರ್ಬೋದು ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಶುಕ್ರ ನಿಮಗೆ ರಾಹುವಿನ ದೃಷ್ಟಿಯಲ್ಲಿರೋದ್ರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಾಮಾಣಿಕತೆ ಇರಬೇಕು ಯಾಕಂದರೆ ಶಾರ್ಟ್ಕಟ್ ರೂಟಿಂದ ದುಡ್ಡು ಕಾಸು ಮಾಡುವಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡೋ ತಗೊಳ್ಳುವ ವ್ಯವಹಾರದಲ್ಲಿ ಕೇರ್ಫುಲ್ ಇರಬೇಕು ಇಲ್ಲಾಂದರೆ ಆಕಸ್ಮಿಕ ನಷ್ಟ ಆಗೋದು ಇಲ್ಲಾಂದರೆ ಎದುರಿನ ವ್ಯಕ್ತಿ ನಿಮಗೆ ಮೋಸ ಮಾಡುವಂಥದ್ದು ಹೇಳಿದ್ದೊಂದು ಆಮೇಲೆ ನಿಮ್ಮ ಕೈ ಸೇರೋದೊಂದು ಆಗಿರುತ್ತೆ ಹಾಗಾಗಿ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಏನು ಪರಿಹಾರವನ್ನು ಮಾಡಬೇಕು ಅಂದರೆ ಮುಖ್ಯವಾಗಿ ರಾಹು ಅಷ್ಟಮದಲ್ಲಿರೋದ್ರಿಂದ ದುರ್ಗಾದೇವಿ ಉಪಾಸನೆ ಮಾಡೋದು ತುಂಬ ಮ ಇಂಪಾರ್ಟೆಂಟು ಇದರ ಜೊತೆಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿ ಆರಾಧನೆ ಮತ್ತು ದುರ್ಗಾದೀಪ ನಮಸ್ಕಾರ ಮಾಡಿದ್ರೆ ತುಂಬ ಅದ್ಭುತವಾದಂಥ ಫಲ ಸಿಗುತ್ತೆ ಎರಡನೇ ಜೊತೆಗೆ ಗಣಪತಿ ಆರಾಧನೆ ಮಾಡಿಬೇಡಿ ಯಾಕಂದರೆ ನಿಮಗೆ ಕುಟುಂಬ ಸ್ಥಾನ ನಿಮ್ಮ ಧನಸ್ಥಾನದಲ್ಲೇ ಕೇತುವಿನ ಸಂಚಾರ ಇರೋದರಿಂದ ಗಣಪತಿ ಆರಾಧನೆ ಮತ್ತು ನಿಮ್ಮ ಮಾತಿನ ಮೇಲೆ ನಿಗಾಯರಾಗಿರ್ಬೋದು ನಿಮ್ಮ ಒಂದು ನೋಡುವಂಥ ದೃಷ್ಟಿಕೋನದಲ್ಲಾಗಿರ್ಬೋದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮತ್ತು ತಾಳ್ಮೆಯನ್ನು ತಗೊಂಡ್ರೆ ತುಂಬ ಉತ್ತಮವಾದಂತಹ ರಿಸಲ್ಟು ಈ ಬರುವಂಥ ತಿಂಗಳಲ್ಲೂ ನೋಡ್ಬೋದು ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ